ಅವ್ರ ಅಪ್ಪನಿಗೆ ಅವ್ರ ಒಪ್ಪಲ್ಲ, ನನ್ ಕೂಡ ಒಪ್ತಾರ, ನಾನು ಒಬ್ಬನೇ ಅನ್ನೋದು ರಾಜ್ಯದಲ್ಲಿ ಬೇರೆ ಯಾರಿಲ್ಲ, ನಾನು ಒಬ್ಬನೇ ನಾಯಕ ಅನ್ನೋದು. ಈಗ ನಮ್ಮ ಹುಡುಗ ಒಪ್ತಾರ, ಅವರು ಅವ್ರ ಅಪ್ಪನ ಅಣ್ಣನಿಗೆ ಒಪ್ಪಿಲ್ಲ, ಅವ್ರ ಸ್ವಂತ ಅಣ್ಣನ ಮಗ ಪ್ರಜ್ವಲ್ ಅವ್ನಿಗೆ ಒಪ್ಪಿಲ್ಲ, ನಮ್ಮ ಹುಡುಗ ಒಪ್ಪಿರ್ತಾರ ಅವರು. ಅವ್ರು ಯಾರಿಲ್ಲ, ಏಕಾಏಕಿ ರಾಜ್ಯದಲ್ಲಿ ನಾನು ಒಬ್ಬನೇ ನಾಯಕ ಅಂತ ತೀರ್ಮಾನ ಮಾಡ್ತೀನಿ. ಚಾಮರಾಜಪೇಟೆಯಲ್ಲಿ ನಿಮ್ಮ ವಿರುದ್ಧ ಇನ್ನೊಬ್ಬ ನಾಯಕನ ಬೆಳೆಸ್ತೀನಿ ಅಂತ ಹೊರಟಿದ್ದಾರೆ. ಈಗ ನನ್ನ ಮಾಧ್ಯಮದಲ್ಲಿ ಭಾಳ ಸತಿ ಹೇಳಿದ್ದೀನಿ, ದೇವೇಗೌಡರು ಕುಮಾರಸ್ವಾಮಿ ಅವರು ಒಂದು ಮುಸ್ಲಿಮ್ಗೆ ಅಭ್ಯರ್ಥಿ ಆಗಿದೆ ಅಂತ ತೀರ್ಮಾನ ಮಾಡಿದ್ದಾರೆ. ನನ್ನ ಕರ್ನಾಟಕ ಮುಸ್ಲಿಂ ಆಗು ಹಂಗೂ ನೀವು ಮುಸ್ಲಿಮೇ ಆಗಬೇಕಾದ್ರೆ ಮಾಜಿ ಮುಖ್ಯಮಂತ್ರಿ ಅವರು ಜನತಾ ಪರಿವಾರದಿಂದ, ಫಾರೂಕ್ ಅಬ್ದುಲ್ಲಾ ಅವರು ಜನತಾ ಪರಿವಾರದಿಂದ, ದೇವೇಗೌಡರು ಭಾಳ ಆಗ್ತರು, ನನ್ನ ಕಾರ್ಯಕ್ರಮವೂ ಬಂದಿತ್ತು, ನಮ್ಮ ಕರ್ನಾಟಕದ ಒಂದು ಕಾರ್ಯಕ್ರಮ ಅವ್ರನ್ನ ತೊಗೊಂಡು ಬಂದು ಹಾಕಿ ಹಂಗೂ ನೀವೇನ ಇಲ್ಲಿ ಗೆದ್ದರೆ ನನ್ನ ತಲೆ ಕತ್ತರಿಸಿ ದೇವೇಗೌಡರು ಕುಮಾರಸ್ವಾಮಿ ಕೈಲಿ ಕೊಡ್ತೀನಲ್ಲ, ಮಾಧ್ಯಮ ಕೈಲಿ ಕೊಡ್ತೀನಂತೆ. ಏನಿಗಂದರೆ ಆ ವಿಶ್ವಾಸ ನನಗೆ. ನನ್ನ ಚಾಮರಾಜಪೇಟೆ ಮತದಾರರು ಜಮೀರ್ ಅಹಮದ್ ಖಾನ್ ಅಂದರೆ ಒಂದು ಮನೆ ಮಗ ಅಂತ ತಿಳ್ಕೊಳ್ತಾರೆ, ನನ್ನ ರಾಜಕಾರಣಿ ಅಂತ ತಿಳ್ಕೊಳ್ಳಿಲ್ಲ. ಮನೆ ಮಗನಿಗೆ ಯಾವ ಕಾರಣಕ್ಕೂ ಬಿಟ್ಬಿಡೋದು ಪ್ರಶ್ನೆಯೇ ಬರಲ್ಲ. ಅದ್ರ ಜೊತೆಯಲ್ಲಿ ಇದೆಲ್ಲ ಸಲ ಮಾತಾಡ್ತಾರಲ್ಲ, 2013ರಲ್ಲಿ ನಾನು 65,000 ಓಟ್ಕೊಂಡೆ, 65,000 33,000 ಬಿಡಲ್ಲಂತೆ. ಅದಾಗಿ 7 ತಿಂಗಳಲ್ಲಿ ಎಂ ಪಿ ಎಲೆಕ್ಷನ್ ಮಾಡ್ತು, ಎಂ ಪಿ ಎಲೆಕ್ಷನ್ ಇದೇ ದೇವೇಗೌಡರು ನನ್ನ ಬಿಟ್ಟೆ ಎಲೆಕ್ಷನ್ ಮಾಡಿ 7ನೇ ತಿಂಗಳಲ್ಲಿ ನನ್ನ ಬಿಟ್ಟೆ ಎಲೆಕ್ಷನ್ ಮಾಡಿ ಬೂತ್ ಕಮಿಟಿ ಅವರೇ ಮಾಡ್ಬೋದು, ಬೂತ್ ದುಡ್ಡು ಅವರೇ ಅನಿಸೋ. 11 ಪಬ್ಲಿಕ್ ಮೀಟಿಂಗ್ ದೇವೇಗೌಡರು ಮಾಡಿದ್ರು, 4 ಪಬ್ಲಿಕ್ ಮೀಟಿಂಗ್ ಕುಮಾರಸ್ವಾಮಿ ಮಾಡಿದ್ರು, ರೋಡ್ ಶೋ ಲೆಕ್ಕಕ್ಕಿಲ್ಲ ಅಷ್ಟು ಮಾಡಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ನಂದಿನಿ ಅಲ್ವಾ ಅವರು ಕ್ಯಾಂಡಿಡೇಟ್ ಆಗಿದ್ದರು ಎಂ ಪಿಗೆ, ಅವ್ರ ಅಡಿಯ ವಿವೇಕ ಒಬ್ಬರ ಎಂ ಪಿ ಜಿಲ್ಲೆ, ಅವ್ರು ಬಂದರೆ ಜನ ಸೇರಿಸೋದು ಸಹಜ. ಎಲ್ಲೋದ್ರೂ 15,000 ಜನ ನನ್ನ ಕರೆದಿಲ್ಲ, ನಾನು ಸೈಲೆಂಟಾಗಿ ಕೂತಿದ್ದೀನಿ. ಎಷ್ಟಪ್ಪ ಓಟ್ ತೊಗೊಂಡ್ರು, ಎಷ್ಟು ಓಟ್ ತೊಗೊಂಡಿರ್ಬೋದು, ನಾನು 65,000 ಓಟ್ ತೊಗೊಂಡಿದ್ದೀನಿ 7 ತಿಂಗಳಾದ್ಮೇಲೆ ಎಂ ಪಿ ಎಲ್ಲ ಚೆನ್ನ ಕೇವಲ 540 ಓಟ್. ಒಂದು ಬೂತ್ಗೆ ಒಂದು 10 ತೋಟ ಆಗಿದ್ರು ಹೆಣ್ಣುಗಳು ಆಯ್ಕೆ ಮಾಡ್ತೀವಿ, ಒಂದು ಬೂತಲ್ಲಿ 10 ಜನ, 10 ಜನ ಅಂದರೆ 300ರಲ್ಲಿ 1,300 ಓಟ್ ಆಗ್ತೀವಿ. ಏನೇ ಪೂಜೆ ಜನ ಹೋಗಿ ಓಟ್ ಆಗಲಿಲ್ಲ ಅವರು. ಅದಾಗಿ ತಿರ್ಗಾ 7 ತಿಂಗಳಲ್ಲಿ ಎಂ ಪಿ ಎಲೆಕ್ಷನ್ ಬಿ ಎಂ ಪಿ ಎಲೆಕ್ಷನ್ ಬರ್ತದೆ, ನಾವು ಗೆದ್ದಿದ್ದು 2 ತಿರ್ಗಾ ನಾನು 50,000 ಓಟ್ ತೊಗೊಳ್ತೀನಿ. ಆದರೆ ಚಾಮರಾಜಪೇಟೆ ಮಾತಾಡಿದವರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜಮೀರ್ ಎಲ್ಲ ಸಮಾಜದವರು ಜಮೀರ್ ಅಹಮದ್ ಖಾನ್ ಮನೆ ಮಗ ಅಂತ ತಿಳ್ಕೊಂಡು ಯಾರು ಇದು ಮಾಡೋಕ್ಕೆ ಅದು ಸಾಧ್ಯ ಇಲ್ಲ. ಯಾರನ್ನ ಹಾಕ್ಲಿಕ್ಕೆ ಯಾರನ್ನ ಹಾಕ್ಲಿ ನೀವೆಲ್ಲರಿಗೂ ಟಿಕೆಟ್ ಕನ್ಫರ್ಮ್ ಆಗಿದೆಯಾ ಕಾಂಗ್ರೆಸ್? ನಾನು ಹೇಳಿದ್ರೆ ಬಾಲಾಸಾಹೇಬ್ ಮಾಧ್ಯಮದಲ್ಲಿ ಹೇಳಿದ್ದೀವಿ, ನಮ್ಮ ಮಾನ್ಯ ರಾಹುಲ್ಜಿ ಅವರು, ಮಾನ್ಯ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮಾನ್ಯ ಅಧ್ಯಕ್ಷರು, ನಮ್ಮ ಏಳು ಜನ ಕನ್ಫರ್ಮ್ ಆಗಿದೆ. ಇದು ಕಾಂಗ್ರೆಸ್ ಪಕ್ಷ ಹೆಂಗಂದ್ರೆ ಒಂದು ಸತಿ ಮಾತು ಕೊಟ್ಟಾದ್ಮೇಲೆ ತಿರ್ಗಾ ನಾನು ಪದೇ ಪದೇ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಕಾಂಗ್ರೆಸ್ ಪಕ್ಷ ಎಂಥದ್ದಂದರೆ ಮಾತು ಕೊಟ್ಟಾದ್ಮೇಲೆ ಮಾತು ಕಟ್ಟಾಗಿ ಇಟ್ಕೊಳ್ತಾರೆ. ಉದಾಹರಣೆ ಒಂದು 2008ರಲ್ಲಿ ನಾರ್ಥ್ ಸಾಂಗ್ಲಿ ಕಂಪ್ಲೀಟ್ ಮಾಡ್ತೀನಿ, ಇದು ಕಂಪ್ಲೀಟ್ ಮಾಡ್ಬಿಟ್ಟಿನಿ. ನಾರ್ತ್ ಕ್ಯಾಂಡಿಡೇಟಲ್ಲಿ 2008ರಲ್ಲಿ ಸಾಂಗ್ಲಿಯಾನ ಅವರು ಎಂ ಪಿ ಆಗಿ ಗೆದ್ದಿದ್ರು ಬಿ ಜೆ ಪಿಯಿಂದ. ಅಲ್ಲಾಗೇನು 2008ರಲ್ಲಿ ನ್ಯೂಕ್ಲಿಯರ್ ಡೀಲಲ್ಲಿ ಒಂದು ವೋಟ್ ಆಗುತ್ತೆ ಇತ್ತು ಕಾಂಗ್ರೆಸ್ಗೆ. ಇವರು ವಾಲಂಟರಿ ಸಾಂಗ್ಲಿಯಾನರು ಹೋದರು, ಮಾನ್ಯ ಸೋನಿಯಾ ಜಿ ಅವ್ರ ಮಾನ್ಯ ರಾಹುಲ್ ಗಾಂಧಿ ಅವ್ರ ಹೋಗಿ ನಾನು ನಿಮ್ಗೆ ವೋಟ್ ಹಾಕ್ತೀನಿ, ನನಗೇನು ಬೇಕಾಗಿಲ್ಲ. 2009ರಲ್ಲಿ ನನಗೆ 2009ರಲ್ಲಿ ಸೆಂಟ್ರಲ್ ಕೌನ್ಸಿಲಿಂದ ಎಂ ಪಿ ಟಿಕೆಟ್ ಕೊಡಬೇಕಂತ ಕೇಳ್ಕೊಂಡಿದ್ರು. ಆ ಮಧ್ಯದಲ್ಲಿ ನಮ್ಮ ಹಿರಿಯವರು ಜಫರ್ ಶರೀಫ್ ಅವರು ಅವ್ರು ಹೋಗಿ ಮೇಡಮ್ ತವ ಸೋನಿಯಾ ಜಿ ಅವ್ರ ಕೇಳ್ಕೊಂಡಿರುತ್ತೆ, ನನ್ನ ರಾಜಕೀಯ ಬೇಕಾಗಿಲ್ಲ, ನನ್ನ ಎಲೆಕ್ಷನ್ ಇಲ್ಲ, ನನಗೆಲ್ಲ ನಾವು ಅಂಬಾಸಿಡರ್ ಮಾಡಿ ಕಳಿಸಿ ಅಂತ ಕೇಳ್ಕೊಂಡಿರ್ತಾರೆ. ಆ ಮಾತನ್ನು ಅವ್ರ ತಲೆಯಲ್ಲಿ ನಿಂತದ್ದು. ಅದು ಸಾಂಗ್ಲಿಯನ್ ಅವ್ರು ಮಾತು ಕೊಟ್ಟು 2009ರಲ್ಲಿ 7 ಬಾರಿ ಎಂ ಪಿ ಆಗಿದ್ದರು ಜಾಫರ್ ಶರೀಫ್ ಅವರು. ರೈಲ್ವೆ ಮಿನಿಸ್ಟರ್ ಬರೋ ನಮ್ಮ ರಾಜ್ಯದಲ್ಲಿಲ್ಲ, ದೇಶದಲ್ಲೇ ಗೊತ್ತಿತ್ತು ಜಾಫರ್ ಶರೀಫ್ ಬಗ್ಗೆ ಅಂತ ಅವ್ರನ್ನ ತಪ್ಪಿಸಿ ಸಾಂಗ್ಲಿಯನ ಟಿಕೆಟ್ ಕೊಟ್ಟರು. ಅದು ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟರೆ ಮಾತು ತಕ್ಕಂಗೆ ನಿಂತ್ಕೊಳ್ತಾರೆ. ಅಲ್ಲೂ ಕೂಡ ವಿರೋಧ ಇರ್ತದೆ, ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ವಿಪರೀತ ವಿರೋಧ, ಜಮೀರ್ ಅಹಮದ್ ಅವರು ಇದೇ ಇರ್ಬೋದು. ಅದು ಸಹಜ ಇಲ್ಲ ಸರ್, ರಾಜಕೀಯದಲ್ಲಿ ಸಹಜ. ಪಾಪ ಅಷ್ಟು ವರ್ಷದಿಂದ ಅವ್ರು ಖಾಲಿ ಮಾಡ್ಕೊಂಡ್ಬಿಡ್ತಾರೆ. ನಾವು ಇದ್ದಂಗೆ ಬಂದು ಟಿಕೆಟ್ ಕೇಳಿದ್ರೆ ಪಾಪ ನಾಲ್ಕು ಸರ್ ನೀವು ಕಾಣಿಸ್ತೀವಿ, ಅಖಂಡ ನಾಲ್ಕು ಬಾರಿ ಗೆದ್ದಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಅವ್ರು ಕೇಳಿದ್ರೆ ಅರ್ಥ ಇಲ್ಲ, ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಿಮ್ಮ ನೆರಳಾಗಿ ಬರ್ತಾ ಇದ್ದಾರೆ, ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ? ನೂರು ನೂರು ಅಖಂಡ ಶ್ರೀನಿವಾಸ ಮೂರ್ತಿ ಇಲ್ಲಾಂದ್ರೆ ಸಮೀರ ಮಕ್ಕಳ ರಾಜಕೀಯನೇ ಇಲ್ಲ, ಒಬ್ರಿಗೆ ಯಾರಿಗೂ ಅನ್ಯಾಯ ಆಗಲ್ಲ. ಇದು ಕಾಂಗ್ರೆಸ್ ಪಕ್ಷ, ಮಾನ್ಯ ರಾಹುಲ್ ಜಿ ಅವರು, ಮಾನ್ಯ ಸಿದ್ದರಾಮಯ್ಯ ಜಿ ಅವರು, ಮಾನ್ಯ ಪರಮೇಶ್ವರ್ ಜಿ ಅವರು, ಮಾನ್ಯ ವೇಣುಗೋಪಾಲ್ ಅವರು ಮಾತ್ಕೊಳ್ತಾರೆ. ಅದೇ ಹಂಗೆ 7 ಜನ ಕೊಟ್ಟೆ, ಆ ಪ್ರಶ್ನೆನೇ ಬರಲ್ಲ. ಅದೇನು ಜನತಾದಳ ಪಕ್ಷನ, ಜನತಾದಳ ಪಕ್ಷನ ಅದು ಮಾತು ಕೊಟ್ಟು ಮಾತು ತಪ್ಪಕ್ಕೆ 10 ಜನಕ್ಕೆ ಏನಿರ್ತಾರೆ ಪ್ರಜಾರ ಹೋಗಿ ನಿನ್ನ ಕೆಲಸ ಮಾಡ್ಕೊ ಅಂತ. ಇನ್ಯಾವನೋ ಬರ್ತಾನೆ ಸುದ್ದಿ ಸಿಟ್ಕೊಂಡು, ಅವ್ನು ಬಂದ ತಕ್ಷಣ ಅವ್ನು ಕಟ್ತಾರೆ. ಇನ್ಯಾವನೋ ಒಂದು ಬರ್ತಾನೆ ಬಿ ಜೆ ಪಿ ಅವನೋ ಕಾಂಗ್ರೆಸ್ ಅವನು, ಸರ್ ಈ ಕ್ಯಾಂಡಿಡೇಟ್ ಇಲ್ಲ ಸರ್ ಈ ಕ್ಯಾಂಡಿಡೇಟ್ ಅದು ಸಿಕ್ಕೊಡ್ತೀನಿ ಅಂತ ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ಆಯಿತು, ಜನತಾದಳ ಪಕ್ಷ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರು ಹೇಳ್ತಿದ್ದಾರೆ, ನಾವು ಹೇಳಬೇಕಾಗಿಲ್ಲ. ಬಗ್ಗೆ ಮುಂದೆ ಸ್ಥಾನದಲ್ಲಿ ಕೊಡ್ತಂತ ನಾವೇನು ಹೇಳಬೇಕಾಗಿಲ್ಲ, ಪ್ರಜ್ವಲ್ ರೇವಣ್ಣ ಅವರೇ ಹೇಳ್ಬಿಟ್ಟಿದ್ದಾರೆ. ಸರ್ ನೀವು ಇದ್ರೆ ಸರ್ ತುಂಬಾ ವರ್ಷಗಳ ಕಾಲ.